ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮತ್ತೆ ಪುನಃ ಒಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಸೊ ನಾನು ಇವಾಗ ಜಾಸ್ತಿ ಹಾರರ್ ಸ್ಟೋರಿಗಳನ್ನ ಮಾಡಲಿಕ್ಕೆ ಶುರು ಮಾಡ್ತೇನೆ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಅಂದಾಗಿ ಇವತ್ತಿನ ಕತೆ, ನಾರ್ಮಲಿ ನಾನು ಈ ಒಂದು ಪ್ಲೇಸ್ ಬಗ್ಗೆ 2-3 ವಿಡಿಯೋ ಮಾಡಿದ್ದೆ, ಆ್ಯಂಡ್ ಇವತ್ತು ಕೂಡ ಈ ಪ್ಲೇಸ್ ಬಗ್ಗೆ ಮಾಡ್ತಿದ್ದೀನಿ. ಆ ಪ್ಲೇಸೇ ನಮ್ಮ ಕರಾವಳಿಯ ಒಂದು ಫೇಮಸ್ ಪ್ಲೇಸ್ ಆದ ಆಗುಂಬೆ ಘಾಟ್, ಸೋಮೇಶ್ವರ ಆಗುಂಬೆ ಘಾಟ್ ಅಂತ ಕರಿತೇವೆ. ಸೊ ಆ ಒಂದು ರೂಟಲ್ಲಿ ಆದ ನೈಜ ಕತೆ ಇದು. ಸೊ ನಿಮಗೆ ಈ ಕತೆ ಖಂಡಿತ ಇಷ್ಟ ಆಗುತ್ತೆ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ಅಂದಾಗಿ ಈ ಕತೆನ ಎಕ್ಸ್ಪೀರಿಯನ್ಸ್ ಮಾಡಿದ್ದ ಈ ಒಬ್ಬ ವ್ಯಕ್ತಿನಿದ್ದಾನೆ, ಅವನು ಆ್ಯಕ್ಚುಲಿ ನಮ್ಮ ಸ್ಟೇಟ್ ಅವನಲ್ಲ, ಅವನು ಮೂಲತಃ ನಾರ್ತ್ ಅವನು. ಅವನೊಬ್ಬ ಕಾಲೇಜ್ ಫ್ರೆಂಡ್ ಆ್ಯಕ್ಚುಲಿ ನಮ್ಮ ಸ್ಟೇಟ್ ಅವನು. ಆ ಕಾಲೇಜ್ ಫ್ರೆಂಡ್ ಇರೋದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ. ಸೊ ಅವನ ಒಂದು ಮದುವೆ ಫಂಕ್ಷನ್ಗೆ ಅಂತ ಬಂದ ಆರ್ ನಾರ್ತ್ ಫ್ರೆಂಡ್ನ ಲೈಫಲ್ಲಿ ಆದಂಥ ನೈಜ ಘಟನೆ ಇದು. ಅಂದಾಗಿ ನನಗೆ ಈ ಕತೆ ಕೊಟ್ಟಿದ್ದು ಆ ನಾರ್ತ್ ಫ್ರೆಂಡ್ ಅಲ್ಲ, ನಮ್ಮ ಸ್ಟೇಟ್ನ ಆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ವಾಸವಾಗಿದ್ದನಲ್ಲ ಅದೇ ವ್ಯಕ್ತಿ. ಸೊ ಅವನು ಈ ಕತೆನ ಈ ತೀರ್ಥಹಳ್ಳಿಯ ಫ್ರೆಂಡ್ಗೆ ಹೇಳಿದ್ದಂತೆ. ಸೊ ಅವನು ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್, ಮೇಲ್ ಮೂಲಕ ಈ ಕತೆನ ನನಗೆ ಮೇಲ್ ಮಾಡಿದ್ದ. ಆ್ಯಂಡ್ ಅಗೇನ್ ನಾನು ಹೇಳೋದಿಷ್ಟೇ, ಈ ಕತೆನ ಕೇಳಿದರೆ ಕೆಲವರಿಗೆ ನಿಜ ಅಂತ ಅನ್ಸ್ಬೋದು, ಇಲ್ಲ ಇನ್ನು ಕೆಲವರಿಗೆ ಫೇಕ್ ಅಂತ ಅನ್ಸ್ಬೋದು. ಸೊ ನಾನು ಇದೆರಡು ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ವಿಡಿಯೋ ಮಾಡ್ತಾ ಹೋಗ್ತೇನೆ. ನಂಬೋದು ಬಿಡೋದು ನಿಮ್ಮ ಬಿಟ್ಟಿದ್ದು. ಈ ನಾಸ್ ಫ್ರೆಂಡ್ ಏನಿದ್ದಾನೆ, ಅವನ ಹೆಸರು ರಕುಲ್ ಅಂತ. ನಾ ಮೊದಲು ಹೇಳಿದಾಗೆ ಮೂಲತಃ ನಾರ್ತ್ ಅವನು, ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಸೊ ರಕುಲ್ ಆ್ಯಕ್ಚುಲಿ ಈ ಶಿವಮೊಗ್ಗದ ಫ್ರೆಂಡ್ನ ಮದುವೆಗಂತ ಅವನು ಆ ದಿನ ಬೈಕ್ ಮೂಲಕ ಹೊರಡ್ತಾನೆ. ಅಂದರೆ ಮದುವೆಗೆ ಒಂದೆರಡು ವಾರ ಇರೋ ಹಾಗೆ ಅವನು ತನ್ನ ಊರಿಂದ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಅವನು ಅಲ್ಲಿಂದ ಇಲ್ಲಿವರೆಗೆ ಪ್ರಯಾಣ ಮಾಡಲಿಕ್ಕೆ ಯೂಸ್ ಮಾಡಿದಂಥ ವೆಹಿಕಲ್ ಏನಿದೆ ಅದು ಅವನ ಸ್ವಂತ ಬೈಕ್ ಆಗಿತ್ತು. ಅವನಿಗೆ ಮೊದಲಿಂದನು ಲಾಂಗ್ ರೈಡ್, ಅಡ್ವೆಂಚರ್ಸ್ ಎಲ್ಲ ಮಾಡೋದಂದರೆ ತುಂಬ ಇಷ್ಟ. ಅದರಲ್ಲೂ ಈ ಒಂದು ಜರ್ನಿ ಅಂದರೆ ಕರ್ನಾಟಕಕ್ಕಿರುವ ಜರ್ನಿ ಅವನ ಲೈಫಲ್ಲಿ ಮಾಡ್ತಿರೋದು ಫಸ್ಟ್ ಟೈಮ್. ಅವನು ಆ ಒಂದು ಥ್ರಿಲ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಫ್ರೆಂಡ್ನ ಮದುವೆಗೆ ಬರೋಕೆ ಡಿಸೈಡ್ ಮಾಡಿದ್ದ. ಒಂದು ವಾರದ ಮುಂಚೆನೆ ಅಲ್ಲಿಂದ ಹೊರಟಿದ್ದ. ಸೊ ಅಲ್ಲಿಂದ ಹೊರಟಾದ ನಂತರ ಅವನ ಖಾಲಿ ಫ್ರೆಂಡ್ನ ಮದುವೆಗಂತ ಬರಲಿಲ್ಲ. ಸೊ ದಾರಿಲಿ ಯಾವೆಲ್ಲ ಪ್ಲೇಸ್ ಸಿಗುತ್ತೆ ನೋಡಿ ಎಲ್ಲವನ್ನ ಕವರ್ ಮಾಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾ ಬರ್ತಿದ್ದ. ಕೊನೆಗೂ ಫ್ರೆಂಡ್ನ ಮದುವೆಗೆ ಹೋಗೋ ಟೈಮ್ ಬಂದೇ ಬಿಡುತ್ತೆ. ಸೊ ಅವನು ಉಡುಪಿ, ಮಂಗಳೂರು ಉಡುಪಿ ಆದ ನಂತರ ಕುಂದಾಪುರಕ್ಕೆ ಹೋಗಿ ನಂತರ ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗುವ ನಿರ್ಧಾರ ಮಾಡ್ತಾನೆ. ಮದುವೆ ಹಿಂದಿನ ರಾತ್ರಿ ಅವನು ಕುಂದಾಪುರದಿಂದ ಶಿವಮೊಗ್ಗಕ್ಕೆ ಹೋಗುವ ದಾರಿ ಹಿಡಿತಾನೆ, ಅದು ಆಗುಂಬೆ ಘಾಟ್ ಮೂಲಕ. ಅವನು 8-9 ಗಂಟೆ ಹಾಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ 10-11 ಗಂಟೆ ಹಾಗೆ ಆಗುಂಬೆ ಘಾಟ್ ಹತ್ತಿರ ಬರ್ತಾನೆ. ಆ್ಯಕ್ಚುಲಿ ಅವನು ಆ ಘಾಟಲ್ಲಿ ಪ್ರಯಾಣ ಮಾಡ್ತಿರೋದು ಫಸ್ಟ್ ಟೈಮ್. ಅವನೇನು ಅಲ್ಲಿ ಬಂದಿಲ್ಲ, ಬಟ್ ಅವನಿಗೆ ಆ ಘಾಟ್ ಬಗ್ಗೆ ತುಂಬ ನಾಲೆಜ್ ಇತ್ತು. ತುಂಬ ಕ್ರಾಸ್ಗಳಿದೆ, ನಿಧಾನವಾಗಿ ಹೋಗಬೇಕು, ಅದರಲ್ಲೂ ನೈಟಲ್ಲಂತೂ ತುಂಬ ಎಚ್ಚರವಾಗಿ ಹೋಗಬೇಕಂತ ಅವನಿಗೆ ಮೊದಲೇ ಗೊತ್ತಿತ್ತು. ಸೊ ಅವನು ಅಂತೂ ಘಾಟಿನೇರೋಕೆ ಶುರು ಮಾಡ್ತಾನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಆಗುಂಬೆ ಘಾಟಲ್ಲಿ ಒಂದು 10-12 ಕ್ರಾಸ್ ಇರ್ಬೋದು, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಅವನು ಆ ಒಂದು ರಾತ್ರಿಯಲ್ಲಿ ತನ್ನ ಬೈಕ್ ಮೂಲಕ ಆ ಒಂದು ಘಾಟಿಲಿ ತುಂಬ ನಿಧಾನವಾಗಿಯೇ ಜರ್ನಿ ಮಾಡ್ತಾ ಹೋಗ್ತಿರ್ತಾನೆ. ಮೊದಲೇದು ಅವನಿಗೆ ಆ ಒಂದು ಘಾಟಿಯ ಎಕ್ಸ್ಪೀರಿಯನ್ಸ್ನ ಥ್ರಿಲ್ನ ಪಡ್ಕೋಬೇಕೆಂಬ ಒಂದು ಆಸೆ ಇತ್ತು. ಆ್ಯಂಡ್ ಮತ್ತೊಂದು ಅಪಘಾತ ಏನಾದರೂ ಆಗ್ಬೋದೆಂಬ ಒಂದು ಭಯದಲ್ಲಿ ಆ ರೀತಿ ಹೋಗ್ತಿದ್ದ. ಹೀಗೆ ಒಂದು 5-6 ಕ್ರಾಸ್ ರೀಚ್ ಆದ ನಂತರ ಆ ಒಂದು ದಾರಿಲಿ ಅವನಿಗೆ ಆ ಒಂದು ಗಾಡಿ ಕೂಡ ತಿರುಗದಿರೋದು ಗಮನಕ್ಕೆ ಬರುತ್ತೆ. ಅಂದರೆ ನಾರ್ಮಲಾಗಿ ಆ ಒಂದು ರೂಟಲ್ಲಿ ತುಂಬ ಗಾಡಿ ಇರುತ್ತೆ, ಬಟ್ ಆ ಟೈಮಲ್ಲಿ ಗಾಡಿಗಳ ಓಡಾಟ ತುಂಬ ಕಮ್ಮಿ ಇತ್ತು. ಅದು ಇವನಿಗೆ ಇನ್ನೂ ಕೂಡ ಅಡ್ವಾಂಟೇಜ್ ಆಗಿತ್ತು. ಹೀಗೆ ಹೋಗುವಾಗ ಅವನಿಗೆ ತುಂಬ ದೂರದಲ್ಲಿ ಅಂದರೆ 6ನೇ ಕ್ರಾಸಲ್ಲಿರೋ ಒಂದು ಬೆಂಡಲ್ಲಿ ಅವನಿಗೆ ಯಾರೊಬ್ಬ ಮಹಿಳೆ ನಿಂತಿರುವ ಹಾಗೆ
ಉಪವಾಸವಾಗುತ್ತೆ. ಇವನು ಮೊದಲಿಗೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ಮೋಸ್ಟ್ಲಿ ಬೆಳಗ್ಗೆಗೇನೋ ತೋರಿರ್ಬೇಕಂತ ಸುಮ್ಮನಾಗ್ತಾನೆ. ಆಮೇಲೆ ಹತ್ತಿರ ಹತ್ತಿರ ಹೋದಾಗಲೇ ಗೊತ್ತಾಗಿದ್ದು, ಯಾವುದೊಬ್ಬ ಹೆಂಗಸು ಅಲ್ಲಿ ನಿಂತು ಹೋಗೋ ಬರೋ ಗಾಡಿಗಳಿಗೆಲ್ಲ ಕೈ ಮಾಡ್ತಾ ನಿಂತಿದ್ದಾಳಂತ. ಆ್ಯಂಡ್ ಅವಳು ಇವನ ಗಾಡಿಗೆ ಎಕ್ಸಾಕ್ಟ್ ಆಗಿ ಕೈ ಮಾಡ್ತಿದ್ಲು. ಆ್ಯಂಡ್ ಇವನಿಗೆ ಆ ಹುಡುಗಿಯ ವೇಷಭೂಷಣ ನೋಡಿ ಸ್ವಲ್ಪ ಸ್ಟ್ರೇಂಜ್ ಅಂತ ಅನಿಸುತ್ತೆ. ಯಾಕಂದರೆ ಆ ಹುಡುಗಿ ಮದುವೆ ಗೆಟಪ್ ಅಲ್ಲಿದ್ಲು. ಅಂದರೆ ಒಬ್ಬ ಮದುಮಗಳು ಯಾವ ರೀತಿ ಗೆಟಪ್ ಅಲ್ಲಿ ಇರ್ತಾಳೆ ನೋಡಿ, ಅಷ್ಟು ಅಂದವಾಗಿ ಚಂದವಾಗಿ ಮೇಕಪ್ ಹಾಕ್ಕೊಂಡು ತಲೆಗೆ ಹೂವಾಗಿ ಆಭರಣ ಚಿನ್ನವೆಲ್ಲ ಹಾಕ್ಕೊಂಡು ತುಂಬ ಅದ್ದೂರಿಯಾಗಿ ಅಲ್ಲಿ ನಿಂತಿದ್ಲು. ಆ ದಾರಿಯಲ್ಲಿ ಅಂಥವಳನ್ನ ನೋಡಿದರೆ ಯಾರು ಕೂಡ ಗಾಡಿ ಸ್ಟಾಪ್ ಮಾಡಬೇಕು, ಆ ರೀತಿಯಾಗಿತ್ತು ಅವಳ ಸೌಂದರ್ಯ. ಮೇಕಪ್ ಏನೋ ಗೊತ್ತಿಲ್ಲ, ಬಟ್ ಅವಳು ತುಂಬ ಅದ್ಭುತವಾಗಿದ್ಲಂತೆ. ಅಂದರೆ ವೈಟಾಗಿ ಲಕ್ಷಣವಾಗಿ ಯಾರೇ ನೋಡಿದರೂ ಗಾಡಿ ನಿಲ್ಲಿಸಬೇಕು ಆ ರೀತಿಯಾಗಿದ್ಲಂತೆ. ಆ್ಯಂಡ್ ಇವನೇ ಕೂಡ ಈ ಅದೇ ರೀತಿ ಫೀಲ್ ಆಗಿ ಅವನು ಸೀದಾ ಹೋಗಿ ಆ ಹೆಂಗಸ ಹತ್ತಿರ, ಅಂದರೆ ಆ ಹುಡುಗಿ ಹತ್ತಿರ ಹೋಗಿ ಗಾಡಿ ನಿಲ್ಲಿಸ್ತಾನೆ. ಹಾಗೆ ಅವಳೊಟ್ಟಿಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಇವನ ಮನಸ್ಸಲ್ಲಿ ಬೇರೇನು ಕೂಡ ಇರಲಿಲ್ಲ, ಇವನು ಕಾಲಿಯೋದು ಹುಡುಗಿ ಅಂತ ಅಂದ್ಕೊಂಡಿದ್ದ. ಸೊ ಆ ಹುಡುಗಿ ಹೇಳ್ತಾಳೆ, ನನಗೆ ಮೇಲೆವರೆಗೆ ಡ್ರಾಪ್ ಬೇಕಾಗಿದೆ, ಡ್ರಾಪ್ ಕೊಡ್ಬೋದಂತ. ಸೊ ಇವನು ಮೊದಲೇ ಅದಕ್ಕಾಗಿ ಕಾಯ್ತಿದ್ದ. ಸೊ ತಡ ಮಾಡದೆ ಅವನು ಹೌದಾ ಸರಿ ಕೊಡ್ತೇನೆ ಬಂದು ಕೂತ್ಕೊಳ್ಳಿ ಅಂತ ಆ ಹುಡುಗಿಗೆ ಬಲು ನಯವಾಗಿ ಹೇಳ್ತಾನೆ. ದೆನ್ ಆ ಹುಡುಗಿ ಕೂಡ ಇವನ ಗಾಡಿಲಿ ಕೂತು ಅದೇ ಕ್ಷಣ ಅವರಿಬ್ಬರು ಅಲ್ಲಿಂದ ಮತ್ತೆ ಪುನಃ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಮೊದಲೇ ಆ ದಾರಿಲಿ ತುಂಬ ನಿಧಾನವಾಗಿ ಹೋಗ್ತಿದ್ದ ಅವನು ಆ ಹುಡುಗಿ ಹತ್ತಿ ಕೂತಾದ್ಮೇಲೆ ಇನ್ನೂ ಕೂಡ ತುಂಬ ನಿಧಾನವಾಗಿ ಹೋಗಲಿಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಅವನಿಗೆ ಆ ಹುಡುಗಿ ಒಟ್ಟಿಗೆ ಮಾತಾಡುವಂತ ತುಂಬ ಆಸೆ ಇತ್ತು. ಸೊ ಇವನು ತುಂಬ ಸಲ ಬಾಯಿ ತರ್ತಾನೆ ಮಾತಾಡುವಂತ, ಬಟ್ ಏನೇ ಮಾಡಿದರೂ ಕೂಡ ಅವನಿಗೆ ಧೈರ್ಯವೇ ಸಾಕಾಗಲ್ಲ. ಹೋಗಲಿ ಬಿಡು, ಈ ಒಂದು ಘಾಟ್ನ ರೀಚ್ ಆಗಿ ಮೇಲೆ ಹೋದ ನಂತರ ಅವಳನ್ನ ಡ್ರಾಪ್ ಮಾಡೋ ಟೈಮಲ್ಲಿ ಮಾತಾಡ್ತೇನೆ, ಮುಂದೇನಾದರೂ ಆಗ್ಬೋದಂತ ಆ ಒಂದು ಖುಷಿಲೇ ಅವನು ಹಾಗೆ ಜರ್ನಿ ಮಾಡ್ತಾ ಹೋಗ್ತಾನೆ. ಅವನು ಒಂದೇ ಒಂದು ಮಾತು ಕೂಡ ಆಡೋದಿಲ್ಲ. ಇವನ್ ಆ ಹುಡುಗಿ ಕೂಡ ಅವಳು ಇಲ್ವೇನೋ ಅನ್ನೋ ರೀತಿ ಆ ಗಾಡಿಯಲ್ಲಿ ಕೂತಿದ್ಲು. ಅಂದರೆ ಒಂದೇ ಒಂದು ಮಾತಾಡದೆ. ಸೊ ಹೀಗೆ ತುಂಬ ದೂರ ಹೋದ್ಮೇಲೆ ಅವನಿಗೆ ಯಾಕೋ ಸ್ಟ್ರೇಂಜ್ ಆಗಿ ಫೀಲ್ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಇಷ್ಟದವರೆಗೆ ನನ್ನ ಹಿಂದೆ ಕೂತಿದ್ದ ಆ ಹುಡುಗಿ ಇವಾಗ ಇಲ್ವೇನೋ ಅಂತ ಅವನಿಗೆ ಫೀಲ್ ಆಗ್ತಿತ್ತು. ಇವನು ಹಿಂದಿರುಗಿ ನೋಡಲ್ಲ, ಬದಲಾಗಿ ತನ್ನ ಮೇರೆ ಮೂಲಕ ಚೆಕ್ ಮಾಡ್ತಾನೆ. ಬಟ್ ಕತ್ಲಲ್ಲಿ ಅವನಿಗೆ ಏನೂ ಕೂಡ ತೋರೋದಿಲ್ಲ. ನಂತರ ಮುಂದೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಬೈಕಿನ ಸ್ಟಾಪ್ ಮಾಡಿ ಅವನು ಚೆಕ್ ಮಾಡ್ತಾನೆ. ಶಾಕಿಂಗ್ಲಿ ಹಿಂದೆ ಕೂತಿದ್ದ ಆ ಹುಡುಗಿ ಇದ್ದಕ್ಕಿದ್ದಾಗೆ ಮಾಯವಾಗಿ ಬಿಟ್ಟಿದ್ಲು. ಇವನಿಗೆ ನಿಜವಾಗಲೂ ಗಾಬರಿ ಆಗುತ್ತೆ. ಎಲ್ಲೋದ್ಲು ಆ ಹುಡುಗಿ, ಇಷ್ಟೊತ್ತುವರೆಗೆ ನಾನು ಕಂಡಿದ್ದು ಭ್ರಮೆನ ಇಲ್ಲ ನಿಜನಂತ ಅವನಿಗೆ ಭಾಸವಾಗಲಿಕ್ಕೆ ಶುರುವಾಗುತ್ತೆ. ಇವನು ಮತ್ತೆ ಹಿಂದೆ ಹೋಗಿ ಎಲ್ಲ ಕಡೆ ಚೆಕ್ ಮಾಡ್ತಾನೆ, ಎಲ್ಲಾದರೂ ಬಿದ್ದಿರ್ಬೋದಂತ. ಬಟ್ ಯಾರೊಬ್ಬರ ಸುಳಿವು ಕೂಡ ಅವನಿಗೆ ತೋರುದಿಲ್ಲ. ಹಿಂದೆ ಮುಂದೆ ಬರ್ತಿದ್ದ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡಿ ಕೇಳ್ತಾನೆ, ಬಟ್ ಅವರು ಯಾರಿಗೂ ಕೂಡ ಆ ಹುಡುಗಿ ಬಗ್ಗೆ ಗೊತ್ತೇ ಆಗೋದಿಲ್ಲ. ಇವನಿಗೆ ನಿಜವಾಗಲೂ ತುಂಬ ಬೇಜಾರಾಗುತ್ತೆ ಹುಡುಗಿ ಮಿಸ್ ಆದ್ಲು ಅಂತ. ಬಟ್ ಅವನಿಗೆ ಈ ದೆವ್ವ ಭೂತ ಅಂತಲ್ಲ ಮನಸ್ಸಿಗೆ ಬರೋದಿಲ್ಲ. ಹಾಗೆ ಅದನ್ನೆಲ್ಲ ಮರೆತು ಸೀದಾ ತನ್ನ ಪ್ರಯಾಣನ ಶುರು ಮಾಡಿ ಅಂತೂ ಫ್ರೆಂಡ್ ಮನೆಗೆ ರೀಚ್ ಆಗ್ತಾನೆ. ಆ ಫ್ರೆಂಡ್ ಮನೆಗೆ ರೀಚ್ ಆದ ನಂತರ ಅವನು ಆ ಘಾಟಿಲಿ ಆದ ಘಟನೆನ ಅವನೊಟ್ಟಿಗೆ ಶೇರ್ ಮಾಡ್ತಾನೆ. ಆವಾಗ ಅಲ್ಲಿನ ಫ್ರೆಂಡ್ಗೆ ನೆನಪಾಗಿದ್ದೆ, ಆ ಹುಡುಗಿ ನಿಜವಾಗ್ಲೂ ಹುಡುಗಿ ಅಲ್ಲ, ಅವಳು ಮೋಸ್ಟ್ಲಿ ದೆವ್ವಾಗಿರ್ಬೋದಂತ. ಆ ಒಂದು ಘಾಟಿಲಿ ಈ ಒಂದು ಘಟನೆಗಳು ಆವಾಗವಾಗ ನಡೀತಾನೆ ಇರುತ್ತೆ. ಆ್ಯಂಡ್ ಅದು ಕನ್ಫರ್ಮ್ ಆಗಿ ಯಾವುದೇ ಹುಡುಗಿ ಅಲ್ಲ, ಯಾವುದೋ ಅಮಾನುಷ ಶಕ್ತಿ ಇರ್ಬೋದಂತ. ಸೊ ಅದನ್ನು ಕೇಳಿ ಅವನಿಗೆ ಒಂದ್ಸಲ ಉಸಿರು ನಿಂತಾಗೆ ಭಾಸವಾಗುತ್ತೆ. ಇದು ಆ್ಯಕ್ಚುಲಿ ಆ ಹುಡುಗನ ಲೈಫಲ್ಲಿ ಆದಂಥ ಒಂದು ನೈಜ ಘಟನೆ. ನಿಜವೋ ಸುಳ್ಳು ನಂಬೋದು ಬಿಡೋದು ನೇಮ್ ಬಿಟ್ಟಿದ್ದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.